ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಯುವನ್ ಆಕಾಶ್ ನೀವು ನೋಡ್ತಾ ಇದ್ದೀರಾ ಎ ಒನ್ ಆಲ್ವೈನ್ ಚಾನಲ್ ಹಾಯ್ ಅಂತ ಮಾಸ್ ಇವತ್ತು ನಾವು ನೋ ಲೈಕ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದರೆ ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾ ಈ ಒಂದು ಎಲ್ಲ ಆ್ಯಪ್ಸು ಅಂಡರ್ ಮೆಟಾ ಅನ್ನೋದನ್ನು ಚೇಂಜ್ ಆಗಿದೆ ಲೈಕ್ ಇವಾಗ ನೀವು ಫೇಸ್ಬುಕ್ ಕೂಡ ನೋಡಿದ್ದೀರಾ ಫ್ರಮ್ ಮೆಟಾ ಅಂತ ಕೆಳಗಡೆ ಇದೆ ವಾಟ್ಸಪ್ ಕೂಡ ಫ್ರಮ್ ಮೆಟಾ ಅಂದರೆ ಮೆಟಾ ಅಂದರೆ ಏನು ಇದು ಏನಕ್ಕೋಸ್ಕರ ಲೈಕ್ ಹೆಂಗ್ ಮೆಟಾ ಅಂತ ಏನಕ್ಕೆ ಇಟ್ರು ಅನ್ನೋದನ್ನು ಇವತ್ತು ನಾವು ನೋಡ್ತೀವಿ ಲೈಕ್ ಎಲ್ರಿಗೂ ಗೊತ್ತು ಇಂಟರ್ನೆಟಲ್ಲಿ ಎಲ್ಲರೂ ಇದ್ದೀರಾ ನೀವು ಸಹ ನೋಡ್ತಿದ್ದೀರಾ ಫೇಸ್ಬುಕ್ ಎಲ್ರಿಗೂ ಗೊತ್ತು ಅಲ್ವಾ ಲೈಕ್ ಈ ವಾಟ್ಸಪ್ಪು ಲೈಕ್ ಈಗ ನಾನು ಹೇಳಿದ್ನಲ್ಲ ವಾಟ್ಸಪ್ ಟೆಲಿಗ್ರಾಮು ಈ ರೀತಿ ಇದಕ್ಕೆ ಎಲ್ಲದಕ್ಕೂ ಪೇರೆಂಟ್ ಕಂಪನಿ ಅಂತ ಫೇಸ್ಬುಕ್ ಬಂತು ತನ್ನ ಹೆಸರನ್ನು ಫೇಸ್ಬುಕ್ಕಿಂದ ಮೆಟಾ ಅಂತ ಚೇಂಜ್ ಮಾಡಿದ್ದಾರೆ ಸೊ ಈ ಮಾರ್ಜಿಗಂಪರ್ಗೂ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ಮೇಲೆ ಇನ್ಮೇಲಿಂದ ಇಂಟರ್ನೆಟ್ನ ಸೆಕೆಂಡ್ ಅಧ್ಯಯನ ಚೇಂಜಿಂಗ್ ಲೈಕ್ ಸೆಕೆಂಡ್ ಬೇರೆ ಇನ್ನೊಂದು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೆಕೆಂಡ್ ಅಧ್ಯಯನ ಚೇಂಜಿಂಗ್ ಆಗ್ತಾಯಿದೆ ನಾವು ಮೆಟಾವರ್ಸ್ ಒಳಗಡೆ ಕಾಲಿಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮಲ್ಲಿರುವ ಪ್ರಶ್ನೆ ತುಂಬ ಜನರಿಗೆ ಏನಂದರೆ ಇಷ್ಟು ದೊಡ್ಡ ಕಂಪನಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ ತನ್ನ ಹೆಸರನ್ನೇ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಒಳಗಡೆ ಹೋಗುವುದಕ್ಕೆ ಚೇಂಜ್ ಮಾಡಿದ್ದಾರೆ ಇದರ ಪೇರೆಂಟ್ ಕಂಪನಿ ಆದ ತನ್ನ ಫೇಸ್ಬುಕ್ಕನ್ನೇ ಮೆಟಾ ಅಂತ ಚೇಂಜ್ ಮಾಡಿದ್ದಾರೆ ಮೆಟಾವಸ್ ಅಂದರೆ ಏನು ಇದಕ್ಕೆ ಸಣ್ಣ ಒಂದು ಉದಾಹರಣೆ ನಾನು ಕೊಡ್ತೀನಿ ನಿಮಗೆ ಹತ್ತು ವರ್ಷ ಬಿಟ್ಟು ನೀವು ನನ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ ಈ ಒಂದು ಮೆಟಾವಸ್ ಒಳಗಡೆ ಹೋಗುವುದಕ್ಕೆ ತನ್ನ ಫೇಸ್ಬುಕ್ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಕಂಪನೀಸ್ ಅವರು ಇದರಲ್ಲಿ ಬರಬೇಕು ಇದರಲ್ಲಿ ಹೋಗಬೇಕು ಅಂತ ಇದ್ದರೆ ಅಂದರೆ ಈ ಒಂದು ಮೆಟಾವಸ್ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಅವರು ಇವಾಗಲೇ ಹೋಗ್ಬಿಡೋಣ ಲೈಕ್ ಪಾರ್ಟ್ನರ್ಶಿಪ್ ಆಗೋಣ ಅಂತ ಈಗಲೇ ಯೋಚನೆ ಮಾಡ್ತಾಯಿದ್ದಾರೆ ಈ ಒಂದು ಮೆಟಾವಸ್ ಹೇಗಿರುತ್ತದೆ ಇದು ಹೆಂಗಿರುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲಿ ನಾನೊಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ ನೀವು ವಿಡಿಯೋನ ಇದ್ದೀರಾ ಆದರೆ ನೀವು ಫೋನಲ್ಲಿ ಇದ್ದೀರಾ ಅಂದರೆ ಈಗ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅದು ಹೇಗೆ ಇದ್ದೀರಾ ಥ್ರೂ ಫೋನ್ ಫೋನಲ್ಲಿ ನೋಡ್ತಾ ಇದ್ದೀರಾ ಡೌನ್ ದ ಲೈನ್ ಹತ್ತು ವರ್ಷ ಆದಮೇಲೆ ನೀವು ಎಲ್ಲರೂ ಗ್ಲಾಸ್ ಹಾಕ್ಕೊಂಡಿರ್ತೀರ ಲೈಕ್ ಗ್ಲಾಸ್ ಅಂದರೆ ಇವಾಗ ನೀವು ಯೂಶ್ವಲಿ ಒಂದು ಮೂವೀಸ್ಗೆ ಹೋದಾಗ ತ್ರೀ ಡೇಸ್ ಮೂವಿ ಇದೆಯಲ್ಲ ಸೊ ಆ ರೀತಿ ಒಂದು ಗ್ಲಾಸ್ ಬರುತ್ತೆ ಆ ಗ್ಲಾಸ್ ನೀವು ಹಾಕ್ಕೊಳ್ತೀರಾ ಸೊ ಆ ರೀತಿ ಒಂದು ಗ್ಲಾಸ್ ಕೊಡ್ತಾರೆ ನಿಮಗೆ ಫೇಸ್ಬುಕ್ ಅವರು ಗ್ಲಾಸ್ ಹಾಕ್ಕೊಳ್ತೀರಾ ಫೇಸ್ಬುಕ್ ಅವರ ಮೆಟಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಗ್ಲಾಸ್ ಕೂಡ ಅವರೇ ಕೊಡ್ತಾರೆ ಗ್ಲಾ ಈಗ ಹೇಳಿದ್ನಲ್ಲ ಗ್ಲಾಸ್ ಕೂಡ ಅವರೇ ಕೊಡ್ತಾರೆ ಈ ಆಕ್ಯುಲೆಸ್ ಅಂತ ಕಂಪನಿ ಆಲ್ರೆಡಿ ಫೇಸ್ಬುಕ್ ಅವರು ಅವ್ರ ಹತ್ರ ಎಲ್ಲ ಹೇಳಿ ಈ ಒಂದು ಗ್ಲಾಸ್ ಆಕ್ಯುಲೆಸ್ ಅವ್ರಿಗೆ ಕಂಪನಿಯವ್ರಿಗೆ ಒಪ್ಪಿಸ್ಬಿಟ್ಟು ಆಲ್ರೆಡಿ ಮಾಡಿಸ್ತಾ ಇದ್ದಾರೆ ಸೊ ಈಗ ಬರೋಣ ಒಂದು ಗ್ಲಾಸ್ ಹಾಕ್ಕೊಳ್ತೀರಾ ಅಂದರೆ ಆ ಒಂದು ಕನಾಡಿ ನೀವು ಹಾಕ್ಕೊಳ್ತೀರಾ ಅದು ನಾರ್ಮಲ್ ಗ್ಲಾಸ್ ಅಲ್ಲ ಲೈಕ್ ಇವಾಗ ನಾರ್ಮಲಾಗಿ ನಾವು ಸ್ಟೈಲಿಷ್ ಗ್ಲಾಸ್ ಹಾಕೊತೀವಿ ಲೈಕ್ ಕಣ್ಣು ಸ್ವಲ್ಪ ಜನ ಕಾಣಿಸಲ್ಲ ಅಂದರೆ ಆ ರೀತಿ ಒಂದು ಗ್ಲಾಸ್ ಯೂಸ್ ಮಾಡ್ತಾರೆ ಸೊ ಇದು ಆ ರೀತಿ ಇರೋಲ್ಲ ಇದು ನಾರ್ಮಲ್ ಅಲ್ಲ ಈ ಗ್ಲಾಸ್ ಹಾಕ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಏನಾಗುತ್ತೆ ಈ ಗ್ಲಾಸ್ ಹಾಕ್ಕೊಂಡ್ಮೇಲೆ ಏನಾಗುತ್ತೆ ಇಲ್ಲಿದೆ ನೋಡಿ ಗ್ಲಾಸ್ ಮುಂದೆನೇ ನಿಮಗೆ ಒಂದು ಸ್ಕ್ರೀನ್ ಇರುತ್ತೆ ಸ್ಕ್ರೀನಲ್ಲಿ ಇರುವುದೇನೆಂದರೆ ಈ ಸ್ಕ್ರೀಮ್ ನಿಮ್ಮನ್ನು ಇನ್ನೊಂದು ಜಗತ್ತಿಗೆ ಈ ಒಂದು ಇನ್ನೊಂದು ವರ್ಲ್ಡ್ ಡಿಫ್ರೆಂಟ್ ವರ್ಲ್ಡ್ ಒಳಗಡೆ ನಿಮಗೆ ಕರ್ಕೊಂಡು ಹೋಗುತ್ತೆ ಹೋಗುವ ಶಕ್ತಿ ಅದರಲ್ಲಿದೆ ಅಂತ ಇವರು ಹೇಳ್ತಿದ್ದಾರೆ ಸಪೋಸ್ ನೀವು ಗ್ಲಾಸ್ ಹಾಕ್ಕೊಂಡಿದ್ದೀರ ಗ್ಲಾಸ್ ಹಾಕ್ಕೊಂಡು ನೀವು ಯೂಟ್ಯೂಬ್ಗೆ ಹೋಗಿ ಸಪೋಸ್ ಇಫ್ ಯು ಕ್ಲಿಕ್ ಓಪನ್ ಎ ಒನ್ ಆಲ್ ಇನ್ ಒನ್ ವೀಡಿಯೋ ಚಾನಲ್ ಹಾಕ್ತೀರಾ ಅಂತ ತಿಳ್ಕೊಳ್ಳೋಣ ಓಪನ್ ಆದಮೇಲೆ ನೀವು ನನ್ನ ಮುಂದೆ ಕೂತ್ಕೊಳ್ತೀರಾ ಆ ರೀತಿ ನನಗೆ ಫೀಲ್ ಆಗುತ್ತೆ ನೀವು ಎಲ್ಲರೂ ನನ್ನ ಸುತ್ತ ಬರಬಹುದು ನೀವು ಎಲ್ಲರೂ ನನ್ನ ಸುತ್ತ ಕಂಪ್ಲೀಟಾಗಿ ಬರ್ಬೋದು ನೀವು ನನ್ನ ಮುಂದೆ ಕೂತ್ಕೊಂಡು ಕೂತ್ಕೋಬೋದು ನಾನು ಹೀಗೆ ಮಾತಾ ನಾನು ಹೀಗೆ ಸೇಮ್ ಇವಾಗ ನಾನು ಹೇಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತಾ ಇರ್ತೀನಿ ಸೊ ನೀವು ಕೂತ್ಕೊಂಡು ಸರಿ ಎದ್ರು ಸರಿ ನಾನು ಅದನ್ನು ಇದು ಮಾಡೋಕ್ಕಲ್ಲ ನಾನು ಹಿಂಗೇ ಕೂತ್ಕೊಂಡು ಲೈಕ್ ಮಾತಾಡ್ತಾ ಇರಬೇಕು ಎಲ್ಲರೂ ಅವರವರ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀರ ಎಲ್ಲರೂ ಸಹ ನೀವು ಎಲ್ಲ ನೀವು ಎಲ್ಲೆಲ್ಲಿದ್ದೀರೋ ಆ ಜಾಗದಲ್ಲಿ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರಾ ಬಟ್ ಅಟ್ ಅ ಟೈಮಲ್ಲಿ ನೂರು ಜನ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ ನೂರು ಜನ ನನ್ನ ಮುಂದೆ ಕೂತ್ಕೊಂಡು ಇರೋ ಥರ ಒಂದು ವಿಷಲೈಸೇಷನ್ ನಿಮಗೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ಏನು ಹೇಳ್ತಾ ಇದೆ ಅಂತ ಕ್ಲಾರಿಟಿ ನಿಮಗೆ ಕೊಡ್ತೀನಿ ಅದರಲ್ಲಿ ನೀವು ಕೂಡ ಒಬ್ಬರು ಅಂತ ಆ ಗ್ಲಾಸ್ ಹಾಕಿದ ಮೇಲೆ ನೀವು ಸಹ ನನ್ನ ವರ್ಲ್ಡ್ ವೀಡಿಯೋಗೆ ಬರ್ತೀರಾ ಆ ಗ್ಲಾಸ್ ನೀವು ಯಾರು ಯೂಸ್ ಮಾಡಲು ನಾರ್ಮಲ್ ಆಗಿ ನಾನು ನಿಮಗೆ ಹೇಳ್ದಂಗೆ ಅವರವ್ರ ಜಾಗದಲ್ಲಿ ಕೂತ್ಕೊಂಡಿರ್ತೀರಾ ಅಂತ ಹೇಳಿದೆ ಅಟ್ ಎ ಟೈಮ್ ನೂರು ಜನ ನೋಡ್ತಾ ಇದ್ದೀರಾ ಅಂದರೆ ನೂರು ಜನ ನನ್ನ ಮುಂದೆ ಕೂತ್ಕೊಂಡು ಇರೋ ಥರ ಒಂದು ವಿಜುವಲೈಸೇಷನ್ ನಿಮಗೆ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದಮೇಲೆ ಅದರಲ್ಲಿ ನೀವು ಕೂಡ ಒಬ್ಬರು ಅಂತ ಗೊತ್ತಾದ ಮೇಲೆ ಆ ಗ್ಲಾಸ್ ಹಾಕಿದ ಮೇಲೆ ನೀವು ನೀವು ಸಹ ನನ್ನ ವರ್ಲ್ಡ್ ಈ ಒಂದು ವೀಡಿಯೋ ವರ್ಲ್ಡ್ ಒಳಗಡೆ ಬರ್ತೀರಾ ಒಂದು ಯೂಟ್ಯೂಬ್ ವೀಡಿಯೋ ವರ್ಲ್ಡ್ ಒಳಗಡೆ ಬಂದು ಬರದ ಬರ್ತೀರಾ ಬರದಲ್ದಿರ ನನ್ನ ರೂಮ್ ಈ ರೂಮಲ್ಲಿ ನೀವು ಕೂಡ ಬಂದು ಕೂತ್ಕೊಳ್ತೀರಾ ಕುತ್ಕೊಳ್ತೀರಾ ಹೆದೊಳ್ತೀರಾ ನನ್ನ ಸುತ್ತಿ ನೀವು ನೋಡ್ಬೋದು ನಡೀತೀರಾ ನನ್ನ ಸುತ್ತ ಕಂಪ್ಲೀಟಾಗಿ ನಡೀತೀರಾ ಏನಿದೆ ಏನು ಏನಿದೆ ಅಂತ ನೀವು ನೋಡ್ಬೋದು ಏನು ನಡೀತಾ ಇದೆ ಅಂತ ನೀವು ತಿಳ್ಕೊಬೋದು ಏನು ಯೋಚನೆ ಆಗ್ತದೆ ಮಾಡ್ಬೋದು ಸೊ ಈ ಈ ರೀತಿ ಕಮೆಂಟ್ ಸೆಕ್ಷನಲ್ಲಿ ಹೀಗೆ ನೀವು ಮಾಡ್ತಾ ಇದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಬರುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ಕೊಳ್ತಿದ್ದರೆ ಒಬ್ಬೊಬ್ರು ಇವಾಗ ಎಕ್ಸಾಂಪಲ್ ನಾನು ನಿಮಗೆ ಕೊಡಬೇಕಂದ್ರೆ ಇವಾಗ ಒಬ್ಬರು ಕಮೆಂಟ್ ಮಾಡಿರ್ತಾರೆ ಫೇಸ್ಬುಕ್ ಆಗಿರಲಿ ಇಲ್ಲ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ಲೈಕ್ ಒಬ್ರು ಯಾರೋ ಏನೋ ಒಂದು ಕಮೆಂಟ್ ಕೊಟ್ಟಿರ್ತಾರೆ ಆ ಕಮೆಂಟ್ಗೆ ಇನ್ನೊಬ್ಬರು ರಿಪ್ಲೈ ಅಲ್ವಾ ಲೈಕ್ ಅವರೊಂದು ಕರೆಕ್ಟ್ ಆಗಿದ್ರೋ ಇಲ್ಲ ಓಕೆ ಚೆನ್ನಾಗಿದೆ ವೆರಿ ಗುಡ್ ಲೈಕ್ ಅಪ್ರಿಷಿಯೇಷನ್ ಮಾಡ್ತಾರೆ ಆ ರೀತಿ ಇದ್ದಾಗ ಅಪ್ರಿಷಿಯೇಷನ್ ಕೊಡ್ತಾರಲ್ಲ ಒಬ್ರಿಗೊಬ್ರು ಸೊ ಇಲ್ಲಿ ಏನು ಆ ರೀತಿ ಹೇಗೆ ಬರುತ್ತೆ ಹೆಂಗಿರುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮಾರ್ಕ್ ಅವರು ಹೇಳಿದ್ದಾರೆ ಸುತ್ತಿ ನೋಡ್ಬೋದು ಯೋಚನೆ ಕೂಡ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ಕೊಳ್ತಿರ್ತಿರಲ್ವ ಆ ರೀತಿ ಇಬ್ಬರೂ ಮಾತಾಡಿ ಇಬ್ಬರೂ ಪರಸ್ಪರ ಪಕ್ಕಪಕ್ಕದಲ್ಲೇ ಕೂತ್ಕೊಂಡು ನೀವು ಮಾತಾಡ್ಬೋದು ಹಾಯ್ ಹಲೋ ಅಂತ ಫ್ರೆಂಡ್ಸ್ ಆಗ್ಬೋದು ಆ ಗ್ಲಾಸ್ ಹಾಕ್ಕೊಂಡಿದ್ರೆ ಹೇಳ್ತಾರೆ ಗ್ಲಾಸ್ ಹಾಕ್ಕೊಂಡು ಆ ಗ್ಲಾಸ್ ಕೊಟ್ಟೆ ಕೊಡ್ತಾರೆ ಆಲ್ರೆಡಿ ಅದು ಅವ್ರ ಕಡೆಯಿಂದಲೇ ನಿಮಗೆ ಬರುತ್ತೆ ಫ್ರೆಂಡ್ಸ್ ಆಗ್ಬೋದು ನೀವು ಮಾತಾಡ್ಕೊಳ್ಬೋದು ಇನ್ನವೇ ಯಾವ ರೀತಿ ಆಗಿದೆ ಅಂದರೆ ಮೆಟಾವರ್ಸ್ ಅನ್ನೋದು ಒಂದು ಒಂದು ಡಿಫ್ರೆಂಟ್ ಜಗತ್ತಿಗೆ ಕರ್ಕೊಂಡು ಹೋಗ್ತಾ ಇದೆ ಇವಾಗ ನೀವು ನಿಮಗೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಏನಂದರೆ ಲೈಕ್ ನಿಮಗೆ ಎಕ್ಸಾಕ್ಟಾಗಿ ಹೇಳ್ಬೇಕಾದ್ರೆ ಎಂಟರಿಂಗ್ ದ ವರ್ಲ್ಡ್ ಫ್ರಮ್ ಟು ಡಿ ಥ್ರೂ ತ್ರೀ ಡಿ ವರ್ಲ್ಡ್ ಟೂ ಡಿಯಿಂದ ತ್ರೀ ಡಿ ವರ್ಲ್ಡ್ಗೆ ನೀವು ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದಾರೆ ಇವಾಗ ನಿಮಗೆ ಅದಕ್ಕಿಂತ ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ನೋಡಿ ಇವಾಗ ಒಂದು ಗೇಮ್ ಎಲ್ಲರೂ ಇವಾಗ ಪಬ್ಜಿನೇ ಇಟ್ಕೊಳ್ಳೋಣ ಪಬ್ಜಿ ಎಲ್ಲರೂ ಇದ್ದೀರಾ ಪಬ್ಜಿ ಹೇಗೆ ಆಡ್ತಾಯಿದ್ರೆ ಎಲ್ಲರೂ ಫೋನಲ್ಲಿ ಕನೆಕ್ಟ್ ಮಾಡ್ತೀರಾ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಸೊ ನಿಮಗೆ ಯಾವ ಥರ ಬಟ್ಟೆ ಬೇಕು ಆ ರೀತಿ ಬಟ್ಟೆ ಚೇಂಜ್ ಮಾಡ್ತೀರಾ ಶೂಸ್ ಹಾಕ್ತೀರಾ ಮತ್ತು ವೆಪನ್ಸ್ ಇರುತ್ತೆ ವೆಪನ್ಸ್ ಹಾಕ್ತೀರಾ ಸೊ ಆ ರೀತಿಯೇ ಇದು ಕೂಡ ಆ ಗ್ಲಾಸ್ ಹಾಕಿದ್ಮೇಲೆ ನೀವು ಮನೆಯಲ್ಲಿ ಕುತ್ಕೊಂಡಿದ್ದೀರಾ ಓಕೆ ನಿಮ್ಮ ಪೇರೆಂಟ್ಸೋ ಇಲ್ಲ ನಿಮ್ಮ ಫ್ರೆಂಡ್ಸೋ ಎಲ್ಲೋ ಕುತ್ಕೊಂಡಿರ್ತಾರೆ ಅಲ್ಲೇ ಎಲ್ಲೋ ಇರ್ತಾರೆ ಮನೇಲಿ ಬಂದಿರ್ತಾರೆ ಅಂತ ತಿಳ್ಕೊಳ್ಳಿ ನೀವು ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಮಾಡ್ತಾ ಇರ್ತೀರ ಬುಲೆಟ್ ಬಂದಾಗ ಹಿಂಗೆ ಹೋಗೋದು ಬುಲೆಟ್ ಹೊಡೆದಾಗ ಹಿಂಗೆ ಹೋಗೋದು ಸೊ ಈ ರೀತಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ಅದು ವಿಜುವಲೈಸೇಷನ್ ಆಗ್ತಾ ಇರತ್ತೆ ಕಂಪ್ಲೀಟಾಗಿ ನೀವೊಂದು ಆ ಒಂದು ಜಗತ್ತಲ್ಲಿ ನೀವು ಒಳಗಡೆ ಹೋಗಿರ್ತೀರ ಅಲ್ಲೆಲ್ಲರೂ ಹಾಡ್ತಾ ಇರ್ತಾರೆ ಪ್ಲೇಯರ್ಸು ಆ ರೀತಿ ನಿಮಗೆ ವಿಜುವಲೈಸೇಷನ್ ಆಗುತ್ತೆ ಅನ್ನೋದು ಮಾರು ಈ ರೀತಿ ಒಂದು ಪ್ಲ್ಯಾನ್ ಅಪ್ ಮಾಡಿ ಈ ರೀತಿ ಮಾಡ್ತಾಯಿದ್ದಾರೆ ಮತ್ತು ಎಲ್ಲೋ ಒಂದು ಕಂಟ್ರಿಯಲ್ಲಿ ಯಾವುದೋ ಒಂದು ದೇಶದಲ್ಲಿ ಏನೋ ಒಂದು ಯಾವುದೋ ಒಂದು ಗೇಮ್ ಚೆಸ್ ಅಂತಲೇ ಇಟ್ಕೊಳ್ಳೋಣ ಇದ್ದಾರೆ ನಿಮ್ಮ ಮುಂದೆ ಆ ಒಂದು ಕಾನಡಿ ಆಗಿದಾಗ ನೀವು ಅವ್ರ ಮುಂದೆ ಹೋಗಿ ಕುತ್ಕೊಂಡು ಸಹ ಹಾಡ್ಬೋದು ಸೊ ದಿಸ್ ಇಸ್ ವಾಟ್ ಮೆಟ ಇದೇನೇ ಮೆಟ ಸೊ ಇದನ್ನು ಮಾರು ಅವರು ಈ ರೀತಿ ಒಂದು ಪ್ಲ್ಯಾನ್ ಮಾಡಿದರೆ ಆಲ್ರೆಡಿ ಇದು ನಡೀತಿದೆ ಸೊ ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಶೇರ್ ಮಾಡಿಕೊಂಡು ಅಂತ ಬಂದೆ ಸೊ ಅದಕ್ಕಿಂತ ನೀವು ಲೈಕ್ ನಿಮ್ಮ ಒಂದು ಒಪೀನಿಯನ್ ನನಗೆ ತಿಳಿಸಿ ಲೈಕ್ ಇದು ಬಂದರೆ ಹೇಗಿರುತ್ತೆ ಲೈಕ್ ಫ್ಯೂಚರ್ಗೆ ಆಫ್ಟರ್ ಟೆನ್ ಇಯರ್ಸು ಹೇಗಿರುತ್ತೆ ಅದನ್ನು ನೀವು ಸ್ವಲ್ಪ ಇವಾಗ ಆಲ್ಮೋಸ್ಟು ಈ ಕೊರೋನ ಅಲ್ಲಿ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಇದೆ ಇದು ಬಂದಾದ ಮೇಲೆ ಇದರಲ್ಲೂ ಸಹ ಒಂದು ಇನ್ಫಾರ್ಮೇಷನ್ನು ಸಾರಿ ಮಾಡ್ತೋದೆ ಇದರಲ್ಲೂ ಸಹ ಒಂದು ಇನ್ಫಾರ್ಮೇಷನ್ ಆಫೀಸ್ ಲೈಕ್ ಎಲ್ಲರೂ ಹೋಗಿ ಆಫೀಸ್ ಹೋಗಿ ಕೆಲಸ ಮಾಡಿದಾರೆ ನಾನು ಒಂದು ಹೇಳಿದ್ದಾರೆ ಮಾರ್ಕ್ಸ್ ನಂಬರ್ ಹೇಗಿರುತ್ತೆ ಅಂತ ಇವಾಗ ನೀವು ಬೆಳಗ್ಗೆದಿದೆ ಕಾಫಿ ಕುಡಿತೀರಾ ಕಾಫಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಲೇಟಾಗಿ ಇದೊಳ್ತೀವಿ ಸಿಪ್ ಲೈಕ್ ಕಂಪ್ಯೂಟರ್ ಆನ್ ಮಾಡ್ತೀವಿ ಆನ್ ಮಾಡಿ ಆವಾಗಲೇ ನಾವು ಲಾಗಿನ್ ಕೊಡ್ತೀವಿ ಅಲ್ವಾ ಸೊ ಈ ಒಂದು ಮಾರ್ಕ್ಸ್ ನಂಬರ್ ಏನು ಹೇಳಿದ್ದಾರೆ ಅಂದರೆ ಇವಾಗ ನಿಮ್ಮ ನಿಮ್ಮ ರೂಮಲ್ಲೇ ಆ ಒಂದು ಗ್ಲಾಸ್ ಹಾಕ್ಕೊಂಡ್ಮೇಲೆ ನಿಮ್ಮ ಆಫೀಸ್ ಒಳಗಡೆ ನೀವು ಹೋಗ್ತೀರಾ ಆ ಒಂದು ಈ ಆ ಒಂದು ಸರ್ಕಲ್ ನೀವು ಇವಾಗ ಆಫೀಸ್ಗೆ ಹೋದ್ಮೇಲೆ ನಿಮ್ಮ ಒಂದು ಕ್ಯಾಬಿನ್ಸ್ ಇರುತ್ತೆ ನಿಮ್ಮ ಒಂದು ಕೊಲೀಗ್ ನಿಮ್ಮ ಫ್ರೆಂಡ್ಸ್ ಕ್ಯಾಬಿನ್ಸ್ ಇರುತ್ತೆ ನಿಮ್ಮ ಮ್ಯಾನೇಜರ್ಗಂತ ಒಂದು ಕ್ಯಾಬಿನ್ ಸೊ ಆ ರೀತಿ ಒಂದು ವಿಜುವಲೈಝೇಷನೇ ಆಗಿಬಿಡುತ್ತೆ ಎಲ್ಲರೂ ನೀವು ಆಫೀಸಲ್ಲಿ ಕುತ್ಕೊಂಡಿರೋ ಥರನೇ ಇರ್ತೀರಾ ಸೊ ನಿಮ್ಮ ಅಕ್ಕಪಕ್ಕ ಎಲ್ಲರೂ ಕ್ಯಾಬಿನ್ಸಲ್ಲಿ ಕೆಲಸ ಮಾಡಿದ್ರೆ ಆ ರೀತಿಯೇ ಇರುತ್ತೆ ವಿಜುವಲೈಸೇಷನ್ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ ಸೊ ಫ್ಯೂಚರ್ ಆಫ್ಟರ್ ಟೆನ್ ಇಯರ್ಸ್ ಆದಮೇಲೆ ವರ್ಕ್ ಫ್ರಮ್ ಹೋಮಿ ಬರುತ್ತೆ ಅನ್ನೋದು ಕೂಡ ಇದು ಈ ಒಂದು ಮೆಟ ಅನ್ನೋದು ಕಂಪ್ಲೀಟಾಗಿ ಈ ಮಾರ್ಚ್ಗು ಅವರು ಈ ರೀತಿ ಮಾಡಿದಾರಲ್ವ ಸೊ ಇದೇನಾದರೆ ಸಹ ಸಕ್ಸಸ್ ಆಗಿ ಆಲ್ಮೋಸ್ಟ್ ಎಲ್ಲ ವರ್ಕ್ ನಡೀತಾ ಇದೆ ತುಂಬ ಜನ ಇನ್ವೆಸ್ಟರ್ಸ್ ಸೊ ಆಲ್ಮೋಸ್ಟ್ ಎಂಟ್ರಿ ಆಗಿದ್ದಾರೆ ಸೊ ನಡೀತಾ ಇದೆ ಸೊ ಇದೇನಾದರೆ ಬಂತಂದರೆ ಹಂಡ್ರೆಡ್ ಪರ್ಸೆಂಟು ವರ್ಕ್ ಫ್ರಮ್ ಹೋಮಿ ಇರುತ್ತೆ ಅಂತ ನಾ ಇದು ಸೊ ನೋಡಿ ನಿಮ್ಮ ಇದು ಬ ಬಂದರೆ ಚೆನ್ನಾಗಿರುತ್ತಾ ಇಲ್ಲ ಬರ್ದಿರಾ ಈಗ ನಾರ್ಮಲಾಗಿ ವಾಟ್ಸಪ್ಪು ಇನ್ಸ್ಟಾ ಎಲ್ಲ ಹೇಗಿದೆ ಹಿಂಗೆ ಇರೋದು ಚೆನ್ನಾಗಿದೆಯಾ ನೋಡಿ ನಿಮಗೆ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೋ ಅದು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಅಂತೆ ಅಂತ ಸೊ ಅಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಹೇವನ್ ಹಾಲಿನ್ ಒನ್ ಚಾನೆಲ್ ನಾನು ನಿಮ್ಮ ಅಭಿವಾನ ಆಕಾಶ್ ಬಾಯ್ ಅಂತ ಮಾಸ್